ನಾನು ರೀಸೆಂಟಾಗಿ ಧರ್ಮಸ್ಥಳಕ್ಕೆ ಅಂತ ಹೋದಾಗ ನನಗೆಲ್ಲೂ ರೂಮ್ ಸಿಗಲಿಲ್ಲ ಬಟ್ ನನಗೆ ಲಾಸ್ಟಲ್ಲಿ ರೂಮ್ ಸಿಕ್ಕಿದೆ ನನಗೆ ಒಂದು ಪ್ರೈವೇಟ್ ಲಾಡ್ಜು ಅದು ಬಂದು ಆಶಯ ಲಾಡ್ಜು ಇದು ಬಂದು ದೇವಸ್ಥಾನದಿಂದ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ರೈವೇಟ್ ಲಾಡ್ಜು ನೀವಿಲ್ಲಿ ಆಟೋ ಮೂಲಕ ದೇವಸ್ಥಾನದಿಂದ ಹೋಗ್ಬೋದು ಅವರು ನಿಮಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೀವು ಆಟೋ ಹತ್ತಿದ್ರೆ ಮಿನಿಮಮ್ ಹಂಡ್ರೆಡ್ ರುಪೀಸ್ ಕೊಡಲೇಬೇಕು ನೀವು ಈ ಲಾಡ್ಜ್ಗೆ ಬರೋಕ್ಕೆ ನಿಮ್ಗೆ ಅಕಸ್ಮಾತ್ ದೇವಸ್ಥಾನದ ಹತ್ರ ರೂಮ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲಿ ಬಂದು ಒಂದು ಸಲ ವಿಚಾರಿಸಿ ನೋಡಿ ರೂಮ್ ಸಿಗುವ ಚಾನ್ಸಸ್ ಇರುತ್ತೆ ಇವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬನ್ನಿ ಈಗ ರೂಮ್ ಒಳಗಡೆ ಆಗೋಣ ರೂಮ್ ಎಂಟ್ರಾಕ್ತಿದ್ದಂಗೆ ನಾವಲ್ಲಿ ಕೀ ಹಾಕ್ತೀವಿ ಕೀ ಹಾಕಿದ ತಕ್ಷಣ ಎಲ್ಲ ಲೈಟ್ ಆನ್ ಆಗುತ್ತೆ ಆಮೇಲೆ ಮುಂದೆ ಹೋಗಿ ಸ್ಟ್ರೈಟ್ ಹೋದರೆ ದೊಡ್ಡ ಕರ್ಟನ್ ಇದೆ ಕರ್ಟನ್ ತೆಗಿತಿದ್ದಂಗೆ ನಿಮಗೆ ಕಿಟಕಿಯಿಂದ ಒಳ್ಳೆ ಗಾಳಿ ಬೆಳಕು ಎಲ್ಲ ಬರುತ್ತೆ ಆಮೇಲೆ ಒಂದು ಮೂರಿಂದ ನಾಲ್ಕು ಸ್ವಿಚ್ ಬೋರ್ಡ್ ಇದೆ ನೀವು ಮೊಬೈಲ್ ಚಾರ್ಜಿಂಗ್ ಬೇಕಾರೆ ಯೂಸ್ ಮಾಡ್ಕೋಬೋದು ಇದು ನಾನ್ ಎ ಸಿ ರೂಮು ಬಟ್ ಫ್ಯಾನ್ ಕೂಡ ಇರುತ್ತೆ ನೀವು ಫ್ಯಾನ ಯೂಸ್ ಮಾಡ್ಕೋಬೋದು ಇದು ಡಬಲ್ ಬೆಡ್ ಇರುವ ಒಂದು ಸಿಂಗಲ್ ಕಾಟು ನಿಮಗೆ ಫ್ಯಾನೆಲ್ಲ ಇರುತ್ತೆ ನೀವು ಫ್ಯಾನು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಇಲ್ಲೊಂದು ದೊಡ್ಡ ಮಿರರ್ ಕೂಡ ಇದೆ ನೀವೇನಾದ್ರು ಮೇಕಪ್ ಏನಾದ್ರು ಮಾಡ್ಕೊಳಂಗಿರೋ ಯೂಸ್ ಮಾಡ್ಕೋಬೋದು ಒಂದು ಟೇಬಲ್ ಕೂಡ ಇರುತ್ತೆ ನೀವೇನಾದ್ರು ಇಟ್ಕೋಬೋದು ಅಥವಾ ಬ್ರೇಕ್ಫಾಸ್ಟ್ ಲಂಚ್ ಏನಾದರೂ ಯೂಸ್ ಮಾಡ್ಕೋಬೋದು ಆಲ್ ತುಂಬ ಚೆನ್ನಾಗಿದೆ ಈ ರೂಮು ನಿಮ್ಗೆ ಏನಾರು ದೇವಸ್ಥಾನದ ಹತ್ರ ರೂಮ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ಯಾಕಂದರೆ ದೇವಸ್ಥಾನದ ಹತ್ರ ರೂಮ್ ಸಿಗೋ ಚಾನ್ಸಸ್ ತುಂಬ ಕಮ್ಮಿ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಎಸ್ಪೆಷಲಿ ವೀಕೆಂಡ್ಸ್ ತುಂಬ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ ನೀವೇನಾದ್ರೂ ಪ್ರೈವೇಟ್ ಲಾಡ್ಜ್ಗೆ ಹೋದರೆ ನಿಮಗೆ ಸಿಗುವ ಚಾನ್ಸಸ್ ಇರುತ್ತೆ ಅಲ್ಲಿ ಒಂದು ಹ್ಯಾಂಗರ್ ಕೂಡ ಇಟ್ಟಿರ್ತಾರೆ ನೀವು ಬಟ್ಟೆಗಳನ್ನ ಬೇಕಾದ್ರೆ ಹಾಕೋಬೋದು ತಂದಿರೋ ಬಟ್ಟೆಗಳು ಏನಾದ್ರು ಶರ್ಟು ಪ್ಯಾಂಟ್ ಇದ್ದರೆ ತಂದು ಹಾಕೋಬೋದು ಈ ರೂಮ್ ಪ್ಲಸ್ ಪಾಯಿಂಟ್ ಏನಂದರೆ ಒಂದು ದೊಡ್ಡ ಕಿಟಕಿ ಇದೆ ನಿಮಗೆ ಒಳ್ಳೆ ಗಾಳಿ ಬೆಳಕು ಎಲ್ಲ ಬರುತ್ತೆ ಇನ್ನು ಬಾತ್ರೂಮ್ ವಿಚಾರಕ್ಕೆ ಅಂತ ಬಂದರೆ ಒಂದು ವೆಸ್ಟರ್ನ್ ಕಮೋಡ್ ಇರುತ್ತೆ ಆಮೇಲೆ ಸಿಂಕು ಎಲ್ಲ ಇರುತ್ತೆ ನೀವು ಬ್ರಷಿಂಗು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಆಮೇಲೆ ನೀರಿನ ವಿಚಾರಕ್ಕೆ ಬಂದರೆ ನಿಮಗೆ ಕೋಲ್ಡ್ ವಾಟ್ರು ಬರುತ್ತೆ ಆಮೇಲೆ ಬಿಸಿನೀರು ಕೂಡ ಬರುತ್ತೆ ಓವರಾಲ್ ಇಟ್ಸ್ ಎ ನೈಸ್ ರೂಮ್ ಅಂತಲೇ ಹೇಳ್ತೀನಿ ಒಂದು ಪ್ರೈವೇಟ್ ಲಾಡ್ಜು ನೀವು ಇಲ್ಲಿ ಬಂದು ಸ್ಟೇ ಆಗಬಹುದು ನೀವೇನಾದ್ರು ಧರ್ಮಸ್ಥಳಕ್ಕೆ ಅಂತ ಏನಾದ್ರು ಪ್ಲ್ಯಾನ್ ಮಾಡಿದರೆ ಇಲ್ಲಿ ಬಂದು ನೀವು ಸ್ಟೇ ಆಗ್ಬೋದು ಇದು ಓವರಾಲ್ ರೂಮ್ನ ಓವರ್ವ್ಯೂ ಇದು ಯಾವುದೇ ರೀತಿಯ ಪ್ರಮೋಷ್ನಲ್ ವೀಡಿಯೋ ಏನಲ್ಲ ನಾನು ಜಸ್ಟ್ ವ್ಲಾಗಿಂಗ್ಗೋಸ್ಕರ ಮಾಡ್ತಾ ಇರುವ ಒಂದು ವೀಡಿಯೋ ಇನ್ನು ತಿಂಡಿ ವಿಚಾರಕ್ಕೆ ಏನಾದರೂ ಬಂದರೆ ನಿಮಗೆ ನೇತ್ರಾವತಿ ಲಾಡ್ಜ್ ಎದುರುಗಡೆ ಇರುವ ತೃಪ್ತಿ ಉಪಹಾರ ಗೃಹಕ್ಕೆ ಬಂದರೆ ನಿಮಗೆ ಒಳ್ಳೊಳ್ಳೆ ತಿಂಡಿ ಸಿಗುತ್ತೆ ಕಾಫಿ ಟೀನೂ ಸಿಗುತ್ತೆ ಬೆಳಗ್ಗೆ ಹೊತ್ತು ಬಂದರೆ ನಿಮಗೆ ದೋಸೆ ಇಡ್ಲಿ ವಡೆ ಅವಲಕ್ಕಿ ರೈಸ್ ಭಾತು ಆಮೇಲೆ ಇನ್ನೂ ಹಲವಾರು ರೀತಿಯ ನಿಮಗೆ ತಿಂಡಿಗಳು ಸಿಗುತ್ತೆ ಬಟ್ ಇಲ್ಲಿ ತುಂಬ ಫೇಮಸ್ ಅಂದರೆ ಫಾಸ್ಟ್ ಮೂವಿಂಗ್ ಅಂದರೆ ಟೊಮೆಟೊ ರೈಸ್ ಭಾತು ಮಸ್ಟ್ ಅಂತಲೇ ಹೇಳ್ಬೋದು ಈ ಹೋಟೆಲ್ಗೆ ತುಂಬ ಜನ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಇಲ್ಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲದ ಹೊತ್ತು ಇಲ್ಲಿ ಸ್ನ್ಯಾಕ್ಸ್ ಕೂಡ ಮಾಡ್ತಾರೆ ಬಜ್ಜಿ ಬೋಂಡ ಪಕೋಡಾ ಎಲ್ಲ ಸಿಗುತ್ತೆ ಆಮೇಲೆ ಇಲ್ಲಿ ಜ್ಯೂಸ್ ಕೂಡ ಸಿಗುತ್ತೆ ಬಟ್ ನೀವು ಈ ಹೋಟೆಲ್ಗೆ ಬಂದರೆ ಮಸ್ಟ್ ಟ್ರೈ ಟೊಮೆಟೊ ಬಾದ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೇನಾದ್ರು ದಕ್ಷಿಣ ಕನ್ನಡಕ್ಕೆ ಬಂದಮೇಲೆ ಎಸ್ಪೆಷಲಿ ನೀವು ಧರ್ಮಸ್ಥಳ ಕುಕ್ಕಿಂಗೇನಾದ್ರು ಬಂದರೆ ಇಲ್ಲಿ ಎಲ್ಲ ಹೋಟ್ಲಲ್ಲಿ ಮಾಡುವಂಥ ಕಾಮನ್ ಸ್ನ್ಯಾಕ್ಸ್ ಏನಂದರೆ ಮಂಗಳೂರು ಬಜ್ಜಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಇದು ಓವರ್ ಆಲ್ ತೃಪ್ತಿ ಉಪಹಾರ್ ಗೃಹದ ವ್ಯೂ ಇದು ಕೂಡ ಯಾವುದೇ ರೀತಿಯ ಪ್ರಮೋಷ್ನಲ್ ವೀಡಿಯೋ ಅಲ್ಲ ಇದು ನಾನು ಜಸ್ಟ್ ವ್ಲಾಗಿಂಗೋಸ್ಕರ ಮಾಡ್ತಾ ಇರೋದು ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು